ಮದ್ವೆನ ನಾವು ಪೋಸ್ಟ್ಪೋನ್ ಮಾಡ್ಬೋದಾ? ಯಾರು ಹೇಳಿದ್ರು ಇವ್ರಿಂದ ಇಷ್ಟಪಟ್ಟು ಅಂತ? ನಾನೇನಾದ್ರೂ ಹೇಳಿದ್ನಾ? ನನಗೆ ಈ ಮದುವೆ ಇಷ್ಟ ಇಲ್ಲ. ಏನೇ ಆಗಿದೆ ನಿಂಗೆ? ಸ್ಟಾಪ್ ಇಟ್! ಏನೇ ನಿನಗೆ? ಯಾಕೆ ಹೀಗೆ ಮಾಡ್ತಿದ್ದೆ? ಕಂಟ್ರೋಲ್ ಯೋರ್ ಸೆಲ್ಫ್ ವೃಂದಾ. ಇದ್ದಕ್ಕಿದ್ದ ಹಾಗೆ ಏನಾಯ್ತು ನಿನಗೆ? ಅಷ್ಟ ಹ್ಯಾಪಿಯಾಗಿ ಓದೋಳು ಸಡನ್ ಆಗಿ ಬಂದು ಹೀಗೆಲ್ಲ ಆಡಿದ್ರೆ ನಾವೇನಂತ ಅನ್ಕೋಬೇಕು? ಅದೇನಾಯ್ತು ಅಂತನಾದ್ರೂ ಹೇಳ್ಬಾರ್ದ? ಇವಾಗ ಏನಾಯ್ತು ಅಂತ ಹೇಳಿಲ್ಲ ಅಂದ್ರೆ ನಾನು ಹೇಳ್ಬಿಡ್ತೀನಿ ಅಷ್ಟೇ. ಆಕಾಶ್, ನಿಂಗೆ ಈ ಮದುವೆ ಇಷ್ಟ ಇಲ್ವಂತೆ. ಈ ವೃಂದ ಅರಸ್ ನನ್ನನ್ನ ಮದುವೆ ಇಷ್ಟ ಇಲ್ವಂತೆ. ವೃಂದಾ, ಏನ್ ಹೇಳ್ತಿದ್ಯಾ? ನಿಜ ಅದ್ಕೆ ಆ ಟ್ರೂತ್. ನಿಮ್ ತಮ್ಮಂಗೆ ನನ್ನ ಮದ್ವೆ ಆಗಕ್ ಇಷ್ಟ ಇಲ್ವಂತೆ. ಏನ್ ಮಾಡ್ತಿದ್ಯಾ? ಏನ್ ಮಾಡ್ಕೊಂಡೆ? ಬಿಸಾಕಲ್ಲ, ಬಿಸಾಕು. ವಿ, ಏನ್ ಮಾಡ್ಕೊಂಡ್ಬಿಟ್ಟೆ ಕಂದ? ಅಯ್ಯೋ, ಕೋಪದ ಕೈ ನೀನ್ ಬುದ್ಧಿ ಕೊಟ್ಬಿಟ್ಟಿಯಲ್ಲ. ವಿ 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 ಈ ಹೆಣ್ಣಿನ ಎದುರುಗಡೆ ಈ ತರ ಮಾಡ್ಕೊಂಡು ನಾನು ಹೇಗೆ ಸಹಿಸ್ಕೊಳ್ಳಿ ಅನಿಕಾ? ಅನಿಕಾ, ಬೇಗ ಬನ್ನಿ. ವಿವೇಕ್, ನಾನು ಕಾರ್ ತೆಗಿತೀನಿ. ವಾ ಚಿಕ್ಕು, ಬೇಡ, ನಾನು ಹೋಗ್ತೀನಿ. ಯಾರು ಬೇಕಾಗಿಲ್ಲ, ನನ್ನ ತಂಗಿನ ನಾನೇ ಕರ್ಕೊಂಡು ಹೋಗ್ತೀನಿ. ನೀವ್ಯಾರು ಬರೋದ ಅವಶ್ಯಕತೆ ಇಲ್ಲ, ನಿಮ್ಮಿಂದ ಆಗಿರೋ ಸಾಕಾಗಿದೆ. ಬಾವ, ನೀವು ವೃಂದನ ಕೇರ್ಫುಲ್ ಆಗಿ ಕೂಸ್ಕೊಳ್ಳಿ, ನಾನು ಡ್ರೈವ್ ಮಾಡ್ತೀನಿ. ಅಗಸ್ತ್ಯ, ನಾನು ಹೇಳಿದ್ ಕೇಳಿಸುತ್ತಾನೆ? ನೀವ್ ಯಾರು ಬರೋದು ಬೇಕಾಗಿಲ್ಲ, ಬನ್ನಿ ಈ ಕಡೆ. ಏನ್ ಮಾಡ್ಕೊಂಡ್ಬಿಟ್ರಿ ವೃಂದ ನೀವು? ಎಷ್ಟೊತ್ತಿಗೆ ವಾಪಸ್ ಬಂದ್ರಿ ನೀವು? ನಾನು ಹೇಳಿದ್ದು ಪೂರ್ತಿಯಾಗಿ ಕೇಳಿಸ್ಕೊಳ್ಳೇ ಅಲ್ವಾ? ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿದಷ್ಟೇ ಕೇಳಿಸ್ಕೊಂಡ್ರ? ಗಾಡ್, ಪಾವ ಬೇರೆ ಬರ್ಬೇಡ ಅಂದ್ಬಿಟ್ರು. ನನ್ನ ಮೇಲೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಇವಾಗ ಏನ್ ಮಾಡ್ಲಿ ನಾನು? ದೇವ್ರೆ, ವೃಂದಾಗೆ ಏನೂ ಆಗದೆ ಇದ್ರೆ ಸಾಕು.